ಬೆಂಗಳೂರಿನಲ್ಲಿ ನೆನ್ನೆ ಮಳೆಯ ಅಬ್ಬರದಿಂದ ಸಾಲು ಸಾಲು ಅವಾಂತರಗಳಾಗಿದೆ. ಬಿರುಗಾಳಿ ಮಳೆಗೆ ಧರೆಗುರುಳಿದ ನೂರಾರು ವಿದ್ಯುತ್ ಕಂಬಗಳು. ನೆನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತು. ಇನ್ನು ಈ ಮಳೆಯ ಅಬ್ಬರದಿಂದ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಸಿಲಿಕಾನ್ ಸಿಟಿ ಹಾಗೆ ಇಡೀ ರಾಜ್ಯಾದ್ಯಂತ ಅಂತಾನೆ ಹೇಳಬಹುದು. ನಗರ ವ್ಯಾಪ್ತಿಯಲ್ಲಿ ಧರೆಗೆ 170 ವಿದ್ಯುತ್ ಕಂಬಗಳು ಅಪ್ಪಳಿಸಿವೆ. ಬೆಸ್ಕಾಂ ವ್ಯಾಪ್ತಿಗೆ ಒಳಪಡುವಂತಹ ಭಾಗದಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ವಿದ್ಯುತ್ ಕಂಬಗಳು ಧರೆಗುಳಿದೆ ಅನ್ನೋದನ್ನ ಕೂಡ ಹೇಳ್ತೀವಿ. ಬೆಸ್ಕಾಂ ವ್ಯಾಪ್ತಿಗೆ ಒಳಪಡುವಂತಹ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿರೋದು. ಜಯನಗರದಲ್ಲಿ 2 ಕಂಬಗಳು, ಹಾಗೆ ವೈಟ್ ಫೀಲ್ಡ್ ಅಲ್ಲಿ 3, ಇನ್ನು ಕೋರ್ಮಂಗಲದಲ್ಲಿ 5, ಎಚ್ಎಸ್ಆರ್ ಲೇಔಟ್ 6 ಇದ್ರೆ ಹೊಸಕೋಟೆಯಲ್ಲಿ 12 ಲೈಟ್ ಕಂಬಗಳು, ಹಾಗೆ ಮಾಗಡಿ ರೋಡ್ನಲ್ಲಿ 9, ಇನ್ನು ಚಂದಾಪುರದಲ್ಲಿ 44 ಕಂಬಗಳು ನೆಲಕ್ಕುರುಳಿದಾವೆ. ಬೆಸ್ಕಾಂನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಿಂದ ಇದೀಗ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ. ಇನ್ನು ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇಷ್ಟಾಗಿದ್ರೆ, ಇನ್ನು ಕೋಲಾರದ ಕಡೆ 19, ಹಾಗೆ ಕನಕಪುರದಲ್ಲಿ 12, ಇನ್ನು ರಾಮನಗರ ಸೇರಿ ಒಟ್ಟು 172 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಬೆಸ್ಕಾಂ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನಿನ್ನೆ ಒಟ್ಟಾರೆಯಾಗಿ 172 ವಿದ್ಯುತ್ ಕಂಬಗಳು ಧರೆಗುರುಳಿದೆ ಅಂತ. ಇನ್ನು ಬೆಂಗಳೂರಿನಲ್ಲಿ 20 mm ನಿಂದ 79 mm ತನಕ ಮಳೆ ಕೂಡ ಆಗಿದೆ. ಇನ್ನು ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ, ನಿನ್ನೆ ಸಂಜೆಯಿಂದ ಏನು ನೈಟ್ವರೆಗೂ ಧಾರಾಕಾರ ಮಳೆ ಸುರಿತು. ಬೆಂಗಳೂರಿನಲ್ಲಿ 20 mm ನಿಂದ 79 mm ತನಕ ಮಳೆ ಆಯಿತು. ಇನ್ನು ವಿದ್ಯಾಪೀಠದಲ್ಲಿ 79 mm ಮಳೆ ಆಗಿದ್ರೆ, ರಾಜಮಹಲ್ ಗುಟ್ಟಹಳ್ಳಿಯಲ್ಲಿ 65.5, ಹಾಗೆ ಅರೆಕೆರೆಯಲ್ಲಿ 61 mm, ಇನ್ನು ದೊರೆಸಾನಿಪಾಳ್ಯದಲ್ಲಿ 51 mm, ವಿವಿಪುರಂನಲ್ಲಿ 51 mm ಆಗಿದ್ರೆ, ದಯಾನಂದ ನಗರ್ನಲ್ಲಿ 49.5 mm, ಈ ಕಡೆ ಪುಲಕೇಶಿ ನಗರದಲ್ಲಿ 47 mm ಮಳೆ ಆಗಿದ್ರೆ, ಇನ್ನು ನಾಯಂಡಳ್ಳಿಯಲ್ಲಿ 46.5 mm, ಇನ್ನು ಹೆಮ್ಮಿಗೆಪುರದಲ್ಲಿ 42.5 mm ಆಗಿದ್ರೆ, ಕುಮಾರಸ್ವಾಮಿ ಲೇಔಟ್ನಲ್ಲಿ 40 mm ಮಳೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ನಿನ್ನೆ ನಾವು ಕಂಡಂತೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ನೈಟ್ವರೆಗೂ ಧಾರಾಕಾರ ಮಳೆ ಸುರಿತು. ಇನ್ನು ಈ ಮಳೆಯಿಂದ ಸಾಕಷ್ಟು ವಿದ್ಯುತ್ ಕಂಬಗಳು ಕೂಡ ಹಾನಿಯಾಗಿದೆ ಅನ್ನೋ ಮಾಹಿತಿಯನ್ನು ಸ್ವತಃ ಬೆಸ್ಕಾಂ ಸಾರ್ವಜನಿಕ ಸಂಪರ್ಕಾಧಿಕಾರಿನೇ ಮಾಹಿತಿ ಹೊರಬಿಚ್ಚಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್. ಹೌದು, ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ ಸರಿಸುಮಾರು 10:30 ಕೂಡ ಸುರಿದಂತ ಧಾರಾಕಾರ ಮಳೆಗೆ ಜನ ನಲುಗಿ ಹೋಗಿದ್ದಾರೆ. ಅದರಲ್ಲೂ ವಾಹನ ಸಂಚಾರ ಅಂದ್ರೆ ಪೀಕ್ ಅವರ್ ನಲ್ಲಿರೋ ಕಾರಣದಿಂದಾಗಿ ಬೆಂಗಳೂರಿಗೆ ಬರುವಂತಹ ವಾಹನ ಸವಾರರಾಗ್ಬೋದು, ಬೆಂಗಳೂರಿಂದ ಹೊರ ಹೋಗುವಂತಹ ವಾಹನ ಸವಾರರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಪೆಟ್ಟು ಬೀಳುವಂತಹ ಪರಿಣಾಮ ನಿರ್ಮಾಣ ಮಾಡಿತ್ತು ಈ ಮಳೆ. ಜೊತೆಗೆ ಮೈಸೂರು ರಸ್ತೆಯಲ್ಲೂ ಕೂಡ ಸಾಕಷ್ಟು ವಾಹನಗಳಿಗೆ ಸಮಸ್ಯೆ ಆಗಿತ್ತು. ವಾಹನಗಳು, ದ್ವಿಚಕ್ರ ವಾಹನಗಳು ಏನು ಸರಿಸುಮಾರು 1-3 ಅಡಿವರೆಗೂ ಕೂಡ ಮುಳುಗಿ ಹೋಗಿದ್ದಂತಹ ಘಟನೆ ಕೂಡ ಮರುಕಳಿಸುವಂತ ಆಗಿತ್ತು. ಅಂದ್ರೆ ಕಳೆದ ವರ್ಷ ಪ್ರಾರಂಭದಲ್ಲಿ ಆಗ್ತಿರುವಂತಹ ಮಳೆ ಎಂಡಿಂಗ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಮಳೆ ಆಗಿತ್ತು. ಇದೇ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಅದರಂತೆ ಈ ವರ್ಷ ಪ್ರಾರಂಭದ ಮಳೆಯೇ ಸಾಕಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬೆಂಗಳೂರಿನಲ್ಲಿ ಎಷ್ಟೆಷ್ಟು ಮಳೆ ಆಗಿತ್ತು ಎನ್ನುವಂತ ರೂಪದಲ್ಲಿ ನೋಡೋದಾದ್ರೆ, ಅತಿ ಹೆಚ್ಚಾಗಿ ವಿದ್ಯಾಪೀಠ ಸರ್ಕಲ್ ಏನಿದೆ, ವಿದ್ಯಾಪೀಠ ಸರ್ಕಲ್ ಸೇರಿದಂತ ಆ ಒಂದು ಭಾಗದಲ್ಲಿ 79 mm ಮಳೆ ಆಗಿದೆ. ಸಂಪಂಗಿ ರಾಮನಗರ ಎರಡನೇ ಹಂತದಲ್ಲಿ ಮಳೆ ಆಗಿರುವಂತದ್ದು, ಅದರಂತೆ ರಾಜ ಮಹಲ್ ಗುಟ್ಟಹಳ್ಳಿಯಲ್ಲಿ 67.5 mm ಮಳೆ ಆಗಿದೆ. ಅದರಂತೆ ಬೆಂಗಳೂರು ಬಹುತೇಕ ಭಾಗದಲ್ಲೂ ಕೂಡ ನಿನ್ನೆ ಸಾಕಷ್ಟು ಮಳೆ ಆಗಿದೆ. ಈ ಒಂದು ಮಳೆಗೆ ಜನರ ಒಂದು ಪರಿಸ್ಥಿತಿ ಕೂಡ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರ ಜೊತೆ ಕೆಲವೊಂದು ಭಾಗದಲ್ಲಿ, ಉತ್ತರಳ್ಳಿ ಭಾಗದಲ್ಲಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮನೆಗಳಿಗೆ ಸೇರಿದಂತೆ ವಿವಿಧ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿ ರಾತ್ರಿ ಎಲ್ಲವೂ ಕೂಡ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಮನೆಯ ಮಂದಿಗೆ ನಿರ್ಮಾಣ ಆಗಿತ್ತು. ಜೊತೆಗೆ ಬೆಂಗಳೂರು ಸೇರಿದಂತೆ ಬಹುತೇಕ ಭಾಗದಲ್ಲಿ ಸಾಕಷ್ಟು ವಿದ್ಯುತ್ ಕಂಬಗಳು ಧರೆಗುರುಳಿರುವಂತದ್ದು, ಅಂದ್ರೆ ಬರೋಬ್ಬರಿ ಬೆಂಗಳೂರು ಭಾಗದಲ್ಲೇ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದ್ದಿದ್ರೆ, 30ಕ್ಕೂ ಹೆಚ್ಚು ಮರಗಳು ನೆಲಕ್ಕೆ ಅಪ್ಪಳಿಸಿವೆ ಎನ್ನುವಂತ ನಿಟ್ಟಿನಲ್ಲಿ BBMPಯಿಂದ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಈ ಒಂದು ಮಳೆ ನಿನ್ನೆ ಅಷ್ಟೇ ಅಲ್ಲ, ಇನ್ನೂ 2 ದಿನಗಳ ಕಾಲ ಮಳೆ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲೂ
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ವಿವಿಧ ಭಾಗದಲ್ಲಿ ಸಾಕಷ್ಟು ಮಳೆಯಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು ಮಧು. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇನ್ನು ಇದಿಷ್ಟೇ ಅಲ್ಲದೆ ಬಿರುಗಾಳಿ ಸಹಿತ ಮಳೆಗೆ ರಂಗನತಿಟ್ಟು ಪಕ್ಷಿಧಾಮ ಕೂಡ ನಲುಗಿದೆ ನಿನ್ನೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಅಲ್ಲಿ ಕೂಡ ಮರಗಳು ಧರೆಗುರುಳಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಎಷ್ಟೊಂದು ಧಾರಾಕಾರ ಮಳೆ ಸುರಿದಿದೆ ಅನ್ನೋದನ್ನ ಕೂಡ ನೀವು ಕೂಡ ವಿಷಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಹೆಚ್ಚಾಗಿ ನಿನ್ನೆ ಏನು ಬೆಂಗಳೂರಿನ ವಿವಿಪುರಂ ಸೇರಿದಂತೆ ವಿದ್ಯಾಪೀಠದಲ್ಲಿ ಹೆಚ್ಚಾಗಿ ಮಳೆ ಆಗಿರೋದು, ವಿದ್ಯಾಪೀಠ ಹಾಗೆ ಸಂಪಂಗಿ ರಾಮನಗರದಲ್ಲಿ 79-68 mm ಮಳೆ ಅಲ್ಲಿ ಹೆಚ್ಚಾಗಿ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲೇ ಹೆಚ್ಚಾಗಿ ವಿದ್ಯುತ್ ಕಂಬಗಳು